ಏಯಡಿಯ ಶ್ರೀ ರಾಮಭಜನಾ ಮಂದಿರದಲ್ಲಿ ಮೇ 20 ರಿಂದ 23 ರವರೆಗೆ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ತುಳಸಿದಾಸ್ ಊರ್ವ ಪತ್ರಿಕಾ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರು ಏಯಡಿ ಬಳಿಯ ಶ್ರೀ ರಾಮ ಮಂದಿರದಲ್ಲಿ ಬ್ರಹ್ಮಶ್ರೀ ಧೀರೆಬೈಲು ಶ್ರೀ ವಿಠಲದಾಸ ತಂತ್ರಿ ಇವರ ನೇತೃತ್ವದಲ್ಲಿ ಆಲಡಿ ಶ್ರೀ ನಾಗರಾಜ್ ಭಟ್ ಇವರ ಪೌರೋಹಿತ್ಯದಲ್ಲಿ ಶ್ರೀ ರಾಮಚಂದ್ರ ಮಹಾಗಣಪತಿ ಹಾಗೂ ಸಪರಿವಾರ ದೇವರುಗಳ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ದಿನಾಂಕ 25/2/23 ಶನಿವಾರದಿಂದ 22/5/2023 ಸೋಮವಾರದವರೆಗೆ ನಡೆಯಲಿದೆ ಎಂದು ಪ್ರಧಾನ ಕಾರ್ಯದರ್ಶಿ ತುಳಸಿದಾಸ್ ಊರ್ವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 21 ರವಿವಾರದಂದು ಮಂದಿರದಲ್ಲಿ ಹಲವು ಪೂಜೆಗಳು ಹಾಗೂ ವಾಸ್ತುಮತಿ ಮತ್ತು ತಂತ್ರಿ ಅವರಿಂದ ಜಲದುರ್ಗೆ ಗುರುಪಾದುಕೆ ಇದರ ಪ್ರತಿಷ್ಠೆ ಸೋಮವಾರ ಬೆಳಗ್ಗೆ 5 ರಿಂದ ಶಿಖರ ಪ್ರತಿಷ್ಠೆ 7:44ಕ್ಕೆ ಬ್ರಹ್ಮ ಕಲಶ ಅಭಿಷೇಕ ಶ್ರೀರಾಮ ದೇವರ ಹಾಗೂ ಮಹಾಗಣಪತಿ ಸಪರಿವಾರ ದೇವರಿಗೆ ಬ್ರಹ್ಮ ಕಲಶ ಅಭಿಷೇಕ ನಂತರ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ 23ನೇ ತಾರೀಕದಂದು ಮಧ್ಯಾಹ್ನ 12 ಗಂಟೆಗೆ ಮಹಾಗಣಪತಿ ದೇವರಿಗೆ ಅಪ್ಪದ ಪೂಜೆ ನಂತರ ಅನ್ನ ಸಂತರ್ಪಣೆ ಸಂಜೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ತಾರೀಕು 22 ರಂದು ವಿಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಎಂಬ ಹಾಸ್ಯ ಪ್ರಹಸನ ಹಾಗೂ 23ನೇ ತಾರೀಕಿನಂದು ಕಿಶೋರಿ ಶೆಟ್ಟಿ ಇವರ ಸಾರಥ್ಯದ ಕಡಿಯದಪ್ಪೆ ಉಳ್ಳಾರ್ತಿ ಎಂಬ ನಾಟಕವು ಪ್ರದರ್ಶಿಸಲ್ಪಡುವುದು. ನವೀಕರಣದ ರೂವಾರಿ ಶ್ರೀ ದಿವಂಗತ ಗಣೇಶ್ ಬಂಗೇರ ಇವರ ಸವಿನೆನಪಿಗಾಗಿ 22ರ ತಾರೀಕಿನಂದು ಕನ್ಯಾಡಿ ಸ್ವಾಮಿಯವರಿಂದ ಅನ್ನ ಸಂತರ್ಪಣೆಯ ಅನ್ನ ಚಕ್ರವನ್ನು ಉದ್ಘಾಟನೆಗೊಳಿಸಲಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಗಣೇಶ್ ಬಂಗೇರ ಎಂಬುದಕ್ಕೆ ನಾವು ಬೇರೆ ಮಾತಿಲ್ಲ. ಮಂದಿರ ನಿರ್ಮಾಣವಾಗಲು ಕಾರಣವೇ ದಿವಂಗತ ಗಣೇಶ್ ಬಂಗೇರ. ಅವರ ನೆನಪಿಗಾಗಿ ನಾವು ಅನ್ನ ಛತ್ರವನ್ನು ಉದ್ಘಾಟನೆಗೊಳಿಸಿದ್ದು. ನಂತರ ಎಲ್ಲಾ ಕಾರ್ಯಕ್ರಮವೂ ಸುಸೂತ್ರವಾಗಿ ನಡೆಯಲಿದೆ ತಮ್ಮಲ್ಲಿ ತಿಳಿಸಲಾಗುತ್ತದೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಪದ್ಮನಾಭ ಕೊಡಿಯಾಲ್ಬಾಯ್, ಅಧ್ಯಕ್ಷರಾದ ಕಮಲಾಕ್ಷ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಉಮೇಶ್ ದಂಡಕೇರಿ, ಉಪಾಧ್ಯಕ್ಷರಾದ ಮೋಹನ್ ದಾಸ್ ಏಯಾಡಿ, ಉಪ ಕಾರ್ಯದರ್ಶಿ ದಯಾನಂದ ಸುವರ್ಣ ಚೇಲಿಯಾರ್ ಉಪಸ್ಥಿತರಿದ್ದರು.